ನಮಸ್ತೆ ಕರ್ನಾಟಕ ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಗೈಸ್ ಇಫ್ ಇನ್ ಕೇಸ್ ನಮ್ಮ ಜನರಲ್ ಕ್ರೌಡನ್ನು ನೋಡಿದರೆ ಎಲ್ಲರೂ ಬಾಡಿ ಬಿಲ್ಡಿಂಗ್ಗೋಸ್ಕರ ಅಂತ ಫಿಟ್ನೆಸ್ ಮಾಡಲ್ಲ ಅಥವಾ ಬಾಡಿ ಬಿಲ್ಡಿಂಗ್ಗೋಸ್ಕರ ಅಂತ ಜಿಮ್ಗೆ ಹೋಗೋಲ್ಲ ಒಂದು ಫಿಟ್ ಆಗಿ ಕಾಣೋದಕ್ಕೋಸ್ಕರ ಹೋಗ್ತಾರೆ ಬಿಕಾಸ್ ಅವ್ರು ಇರೋ ಲೈಫ್ ಸ್ಟೈಲೇ ಕಂಪ್ಲೀಟ್ಲಿ ಬೇರೆ ಇರುತ್ತೆ ಅಂದರೆ ಕೆಲವೊಬ್ರು ಹೋಗೋರು ಇರ್ತಾರೆ ಕೆಲವೊಬ್ರು ಸ್ಟೂಡೆಂಟ್ಸ್ ಇರ್ತಾರೆ ಸ್ಕೂಲ್ಗೋಗ್ರು ಇರ್ತಾರೆ ಅಥವಾ ಹೌಸ್ ವೈಫ್ಸ್ ಕೂಡ ಇರ್ತಾರೆ ಸೊ ನಾವು ನಮ್ಮ ಬಿಸಿ ಶೆಡ್ಯೂಲಿಂದ ಒನ್ ಅವರ್ ಫಿಟ್ನೆಸ್ ಕೊಡ್ತೀವಿ ಅಂದರೆ ಆ ಒನ್ ಅವರಲ್ಲಿ ನಾವು ಮ್ಯಾಕ್ಸಿಮಮ್ ರಿಸಲ್ಟ್ ಬರೋ ವರ್ಕ್ಔಟ್ಸ್ ಅನ್ನ ಮಾಡ್ಬೇಕಾಗಿ ಬರುತ್ತೆ ಸೊ ಇವತ್ತಿನ ವಿಡಿಯೋಲಿ ನಾವು ಜನರಲ್ ಆಗಿ ಯಾವ ವರ್ಕ್ಔಟ್ಸ್ ಅನ್ನ ಮಾಡ್ತೀವಿ ಅದನ್ನ ಮಾಡಬೇಕಾ ಮಾಡಬಾರ್ದ ಇದರಿಂದ ಆಗೋ ಬೆನಿಫಿಟ್ಸ್ ಗಳೇನು ಈ ವರ್ಕೌಟ್ ಅನ್ನ ಮಾಡಬಾರ್ದು ಇದ್ರ ಆಲ್ಟರ್ನೇಟ್ ವರ್ಕ್ಔಟ್ ಅನ್ನ ಯಾವ್ದನ್ನ ಮಾಡಬಹುದು ಎಲ್ಲದರ ಬಗ್ಗೆ ಮಾತಾಡೋಣ ನೋಡ್ತಾ ಇರಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ವೀಡಿಯೋ ಶುರು ಮಾಡೋ ಮುಂಚೆ ಇಫ್ ಇನ್ ಕೇಸ್ ನೀವು ಚಾನಲ್ಗೆ ಏನುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಟ್ ದ ಸೇಮ್ ಟೈಮ್ ನೀವು ನನ್ನನ್ನು ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡ್ಬೋದು ಏನೇ ಕ್ವರಿಸ್ ಇತ್ತಾದರೂ ಕೇಳಬಹುದು ನಾನು ನಿಮಗೆ ಡೈರೆಕ್ಟಾಗಿ ಆನ್ಸರ್ ಮಾಡ್ತೇನೆ ಸೊ ನಮ್ಮ ಫಸ್ಟ್ ವರ್ಕೌಟ್ ಇಸ್ ಫ್ರಂಟ್ ಡಂಬಲ್ ರೇಸಸ್ ಗೈಸ್ ಈ ವರ್ಕೌಟನ್ನು ನಾನು ಎಲ್ಲರೂ ಕಾಮನ್ ಆಗಿ ಜಿಮಲ್ಲಿ ಮಾಡೋದನ್ನು ನೋಡಿದ್ದೀನಿ ಸೊ ನಾನು ಹೇಳೋದಂದರೆ ಈ ವರ್ಕೌಟನ್ನು ಮಾಡೋ ಯಾವುದೇ ಒಂದು ಅಗತ್ಯ ಇಲ್ಲ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವರ್ಕೌಟನ್ನು ನಾವು ನಮ್ಮ ಶೋಲ್ಡರಿನ ಆ್ಯಂಟೀರಿಯರ್ ಡೆಲ್ಟ್ ಅಥವಾ ನಮ್ಮ ಫ್ರಂಟ್ ಡೆಲ್ಟನ್ನು ಟ್ರೈನ್ ಮಾಡೋದಕ್ಕೋಸ್ಕರ ಮಾಡ್ತೀವಿ ಇದೇ ವರ್ಕೌಟ್ ನೀವು ಯಾವಾಗ ಬೆಂಚ್ ಅನ್ನು ಮಾಡ್ತೀರೋ ಆವಾಗ ಕೂಡ ನಮ್ಮ ಆ್ಯಂಟಿ ರೇರ್ಡೆಲ್ಟ್ ಟ್ರೈನ್ ಆಗುತ್ತೆ ಯಾವಾಗ ನೀವು ಇನ್ಕ್ಲೈನ್ ಬೆಂಚ್ ಅನ್ನು ಮಾಡ್ತೀರಾ ಅವಾಗ ಕೂಡ ನಿಮ್ಮ ಆ್ಯಂಟಿರಿಯರ್ಡೆಲ್ಟ್ ಟ್ರೈನ್ ಆಗುತ್ತೆ ದಟ್ ದ ಸೇಮ್ ಟೈಮ್ ಯಾವಾಗ ನೀವು ಒಂದು ಶೋಲ್ಡರ್ ಪ್ರೆಸ್ಸನ್ನು ಮಾಡ್ತಾ ಇರ್ತೀರೋ ಆವಾಗ ಕೂಡ ನಿಮ್ಮ ಡೆಲ್ಟ್ ಟ್ರೈನ್ ಆಗುತ್ತೆ ಇದೇ ವರ್ಕೌಟನ್ನು ಇದೇ ಆ್ಯಂಟಿರಿಯರ್ಡೆಡ್ ವರ್ಕೌಟ್ ಮಾಡೋದ್ರಿಂದ ನೀವು ಏನು ಟೈಮನ್ನು ವೇಸ್ಟ್ ಮಾಡ್ತಿರೋ ಇದನ್ನು ನೀವು ನಿಮ್ಮ ಡೆಲ್ಟ್ ಟ್ರೈನ್ ಮಾಡೋದರಲ್ಲಿ ಹಾಕಿದ್ರೆ ನಿಮಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಬರುತ್ತೆ ಈಗ ನಾವು ರೇಯರ್ ಡೆಲ್ಟನ್ನು ಜಾಸ್ತಿ ಜನ ಟ್ರೈನ್ ಮಾಡಲ್ಲ ಬಟ್ ಗೈಸ್ ರೇರ್ ಡೆಲ್ಟ್ನ ಟ್ರೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಯಾವಾಗ ನಿಮ್ಮ ಡೆಲ್ಟ್ ತುಂಬಾ ವೀಕ್ ಇದೆಯೋ ಆವಾಗ ನಿಮ್ಮ ಶೋಲ್ಡರ್ ಪ್ರಾಬ್ಲಮ್ ಬರೋದು ಶುರು ಆಗುತ್ತೆ ನಿಮಗೆ ನೆಕ್ ಪ್ರಾಬ್ಲಮ್ ಬರೋದು ಶುರು ಆಗುತ್ತೆ ಅಥವಾ ನಿಮ್ಮ ರೊಟೇಟ್ರಿ ಕಫ್ ಏನಿದೆಯೋ ಅದು ಪ್ರಾಬ್ಲಮ್ ಬರೋದು ಶುರು ಆಗುತ್ತೆ ಸೊ ನಿಮ್ಮ ಡೆಲ್ಟ್ ವರ್ಕೌಟನ್ನು ನೀವು ಇದರ ಪರವಾಗಿ ಮಾಡ್ಬೋದು ಆ್ಯಟ್ ದ ಸೇಮ್ ಟೈಮ್ ನಿಮ್ಮ ರೊಟೇಟ್ರಿ ಕಫ್ ವರ್ಕೌಟ್ಸ್ಗಳನ್ನ ಕೂಡ ನೀವು ಇದ್ರ ಜೊತೆ ಇನ್ವಾಲ್ವ್ ಮಾಡ್ಬೋದು ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂದರೆ ಇತ್ತೀಚಿನ ನಮ್ಮ ಜನರೇಷನ್ ಹೇಗಿದೆಯೋ ಅದು ಇಪ್ಪತ್ನಾಲ್ಕು ಗಂಟೆ ಕಂಪ್ಯೂಟರ್ ಮುಂದೆ ಇರುತ್ತೆ ಅಥವಾ ಇಪ್ಪತ್ನಾಲ್ಕು ಗಂಟೆನೋ ಫೋನ್ ಫೋನ್ ಮೇಲೆ ಈ ಥರ ಕೂತ್ಕೊಂಡಿರ್ತೀವಿ ಇದರಿಂದ ನಮ್ಮ ಬ್ಯಾಕ್ ಪೋರ್ಷನ್ ಏನಿದೆಯೋ ನಮ್ಮ ನೆಕ್ ಪೋರ್ಷನ್ ಏನಿದೆಯೋ ಅದೇ ಸ್ಟ್ರೆಚ್ಡ್ ಪೊಸಿಷನ್ ಆಗಿರುತ್ತೆ ಎಕ್ಸ್ಟೆಂಡೆಡ್ ಪೊಸಿಷನ್ ಆಗಿರುತ್ತೆ ಇದರಿಂದ ಕೂಡ ನಿಮಗೆ ಬ್ಯಾಕಿನ ಪ್ರಾಬ್ಲಮ್ ಬರೋದು ತುಂಬಾ ಕಾಮನ್ ಸೊ ಗೈಸ್ ಪ್ಲೀಸ್ ನಿಮ್ಮ ಫಾರ್ಮನ್ನು ಕರೆಕ್ಟ್ ಮಾಡ್ಕೊಳ್ಳಿ ನೀವು ಕೂತ್ಕೊಳ್ಳೋ ಫಾರ್ಮನ್ನು ಕರೆಕ್ಟ್ ಮಾಡಬಿಡಿ ಸೆಕೆಂಡ್ ನಿಮ್ಮ ಬ್ಯಾಕನ್ನು ಅಂದರೆ ನಿಮ್ಮ ರೇರ್ಡೆಲ್ಸನ್ನು ಚೆನ್ನಾಗಿ ಟ್ರೈನ್ ಮಾಡಿ ನಮ್ಮ ಲಿಸ್ಟಲ್ಲಿರೋ ನೆಕ್ಸ್ಟ್ ವರ್ಕೌಟ್ ಈಸ್ ಟ್ರೈಸೆಪ್ ಡಂಬಲ್ ಕಿಕ್ ಬ್ಯಾಕ್ಸ್ ಈ ವರ್ಕೌಟನ್ನು ಕೂಡ ನಾವು ಮಾಡಬೇಕಿದ್ರೆ ಈ ಟ್ರೈಸೆಪ್ ಕಿಕ್ ಬ್ಯಾಕ್ಸನ್ನು ನಾವು ಈ ಥರ ಮಾಡ್ತೀವಿ ಸೊ ಇಲ್ಲಿಂದ ಇಲ್ಲಿವರೆಗೂ ನಿಮ್ಮ ಟ್ರೈಸೆಪ್ ಮೇಲೆ ಯಾವುದೇ ಒಂದು ರೆಸಿಸ್ಟೆನ್ಸ್ ಬೀಳ್ತಿಲ್ಲ ಅಂದರೆ ಯಾವುದೇ ಒಂದು ಟೆನ್ಷನ್ ಇಲ್ಲ ಇಲ್ಲಿಂದ ಏನು ನೀವು ಮೇಲೆತ್ತಿರೋ ಆವಾಗ ಅಷ್ಟೇ ನಿಮ್ಮ ಟ್ರೈಸೆಪ್ ಮೇಲೆ ಜಾಸ್ತಿ ಟೆನ್ಷನ್ ಬೀಳೋದು ಸೊ ಗೈಸ್ ಪ್ಲೀಸ್ ಯಾವತ್ತೂ ನೀವು ಟ್ರೈಸೆಪ್ ಡಂಬಲ್ ಎಕ್ಸ್ ಕಿಕ್ ಬ್ಯಾಕ್ಸನ್ನು ಮಾಡ್ತಿದ್ದೀರೋ ಇದನ್ನು ಅವಾಯ್ಡ್ ಮಾಡಿ ಈ ವರ್ಕೌಟನ್ನು ಮಾಡೋ ಯಾವುದೇ ಒಂದು ಅಗತ್ಯ ಅಲ್ಲ ಇನ್ಸ್ಟೆಡ್ ಈ ವರ್ಕೌಟನ್ನು ನೀವು ಕೇಬಲ್ ಕಿಕ್ ಇಂದ ರಿಪ್ಲೇಸ್ ಮಾಡ್ಬೋದು ಬಿಕಾಸ್ ಕೇಬಲ್ ಯಾವತ್ತೂ ನೀವು ಎಳಿಬೇಕಾದ್ರೆ ನಿಮಗೆ ಹಾರಿಂಟಲಿ ಕೇಬಲ್ ಪುಲ್ ಮಾಡುತ್ತೆ ಆವಾಗ ಕಂಟಿನ್ಯೂಸ್ಲಿ ನಿಮ್ಮ ಟ್ರೈಸೆಪ್ ಮೇಲೆ ಒಂದು ಟೆನ್ಷನ್ ಇರುತ್ತೆ ನಮ್ಮ ನೆಕ್ಸ್ಟ್ ವರ್ಕೌಟ್ ಇದ್ರ ಮೇಲೆ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ಅದು ಸೈಡ್ ಬೆಂಡ್ಸ್ ಈಗ ಸುಮಾರು ಜನ ಸೈಡ್ ಬೆಂಡ್ ವರ್ಕೌಟನ್ನು ಆಗಿ ಮಾಡೇ ಮಾಡ್ತಾರೆ ಏನಕ್ಕೆ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಎಲ್ಲರೂ ನನ್ನ ಸೈಡ್ ಫ್ಯಾಟನ್ನು ಕರ್ಗ್ಸೋದಕ್ಕೆ ನಾನು ಸೈಡ್ ಬೆಂಡ್ ವರ್ಕೌಟನ್ನು ಮಾಡ್ತೀನಿ ಅಂತಾರೆ ಈ ವರ್ಕೌಟನ್ನು ಪ್ಲೀಸ್ ಮಾಡೋ ಯಾವುದೇ ಒಂದು ಅಗತ್ಯ ಇಲ್ಲ ಯಾವಾಗಲೂ ಎಲ್ರಿಗೂ ಒಂದು ಬ್ರಾಡ್ ಶೋಲ್ಡರ್ ವೇಸ್ಟ್ ತುಂಬಾ ಸಣ್ಣದಾಗಿ ಬೇಕಾಗಿರುತ್ತೆ ಕರೆಕ್ಟ್ ಅದಕ್ಕೋಸ್ಕರನೇ ನೀವು ಸೈಡ್ ಬೆಂಡನ್ನು ಮಾಡೋದು ಬಟ್ ಯಾವಾಗ ನೀವು ಸೈಡ್ ಬೆಂಡನ್ನು ಮಾಡ್ತೀರೋ ಆವಾಗ ನಿಮ್ಮ ಬ್ಯಾಕಲ್ಲಿ ಒಂದು ಮಸಲ್ ಇರುತ್ತೆ ಅದನ್ನು ನಾವು ಕಾರ್ಡ್ರೆಟಸ್ ಲೊಮ್ರೂಮ್ ಅಂತ ಹೇಳ್ತೀವಿ ಈ ಮಸಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಡೆವಲಪ್ ಆದರೆ ನಿಮ್ಮ ವೇಸ್ಟಿನ ಪೋರ್ಷನ್ ಏನಿದೆಯೋ ಅದು ತುಂಬಾ ಅಗಲ ಕಾಣುತ್ತೆ ಸೊ ನೀವು ಒಬ್ವಿಯಸ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಥರ ಕಾಣ್ತೀರ ಈವನ್ ನಿಮ್ಮ ಫ್ಯಾಟ್ ಲಾಸ್ ಆದರೂ ಕೂಡ ನಿಮ್ಮ ವೇ ಈ ವೇಸ್ಟಿನ ಲೈನನ್ನು ಸಣ್ಣ ಮಾಡಬೇಕಿದ್ರೆ ನೀವು ಫ್ಯಾಟ್ ಲಾಸ್ ತುಂಬಾ ಇಂಪಾರ್ಟೆಂಟ್ ಅದು ಮಾಡಲೇಬೇಕಾಗುತ್ತೆ ಆ್ಯಂಡ್ ಈ ವರ್ಕೌಟನ್ನು ನೀವು ರಷ್ಯನ್ ಟ್ವಿಸ್ಟ್ ಆಗಲಿ ಅಥವಾ ವುಡ್ ಚಾಪರ್ ಆಗಲಿ ಈ ವರ್ಕೌಟ್ಸಿಂದ ನೀವು ಇದನ್ನು ರಿಪ್ಲೇಸ್ ಮಾಡ್ಬೋದು ನೆಕ್ಸ್ಟ್ ಯಾವಾಗ ನಾವು ರೋಟೇಟರ್ ಕಫನ್ನು ಟ್ರೈನ್ ಮಾಡ್ಬೇಕಂತ ಹೇಳ್ತೀನೋ ಈ ವರ್ಕೌಟ್ ಗೈಸ್ ನೀವು ತುಂಬ ಜನ ನೋಡಿರ್ಬೋದು ಡಂಬಲ್ ಏನು ಹೇಳ್ತಾರೋ ಗೊತ್ತಿಲ್ಲ ಇದಕ್ಕೆ ಬಟ್ ಈ ಥರ ಈ ವರ್ಕೌಟನ್ನು ತುಂಬಾ ಜಾಸ್ತಿ ಜನ ಮಾಡ್ತಾರೆ ಗೈಸ್ ಈ ಮಿಸ್ಟೇಕನ್ನು ಪ್ಲೀಸ್ ಮಾಡೋಕ್ಕೆ ಹೋಗ್ಬಿಡಿ ಬಿಕಾಸ್ ಈ ವರ್ಕೌಟ್ ಮಾಡಬೇಕಿದ್ರೆ ನಿಮ್ಮ ಡಂಬಲಿನ ರೆಸಿಸ್ಟೆನ್ಸ್ ಅಥವಾ ಗುರುತ್ವಾಕರ್ಷಣೆ ಅಥವಾ ಗ್ರಾವಿಟಿ ಏನು ಹೇಳ್ತೀವೋ ಅದು ಕೆಳಬದಿಗಿರುತ್ತೆ ಆ್ಯಂಡ್ ನಮ್ಮ ಕೈ ಈ ಥರ ಮೂವ್ ಆಗ್ತಾ ಇರುತ್ತೆ ಇದರಿಂದ ನಿಮಗೆ ಯಾವುದೇ ಬೆನಿಫಿಟ್ ಆಗೋಲ್ಲ ಗೈಸ್ ಅದೇ ನೀವು ರೋಟೇಟ್ರ್ ಕಫನ್ನು ಟ್ರೈನ್ ಮಾಡಬೇಕಿದ್ರೆ ಇದೇ ವರ್ಕೌಟನ್ನು ನೀವು ಕೇಬಲಲ್ಲಿ ಮಾಡ್ಬೋದು ಬಿಕಾಸ್ ಕೇಬಲ್ ಹಾರಿಸೋಂಟಲಿ ಪುಲ್ ಮಾಡ್ತಾ ಇರುತ್ತೆ ನಿಮ್ಮ ಕೈಯನ್ನು ಆವಾಗ ನೀವು ರೋಟೇಟ್ರ್ ಕಫನ್ನು ಚೆನ್ನಾಗಿ ಟ್ರೈನ್ ಮಾಡ್ಬೋದು ಅಥವಾ ಇದನ್ನು ನೀವು ಮಲ್ಕೊಂಡು ಸಿಂಗಲ್ ಆರ್ಮ್ ಮಾಡ್ಬೋದು ಆವಾಗ ಕೂಡ ಈ ವರ್ಕೌಟಿನ ಫುಲ್ ಬೆನಿಫಿಟನ್ನು ನೀವು ತಗೋಬೋದು ಸೊ ನೆಕ್ಸ್ಟ್ ಟೈಮ್ ಈ ಥರ ಯಾರಾದರೂ ಈ ವರ್ಕೌಟನ್ನು ಮಾಡೋದನ್ನು ನೋಡಿದರೆ ಅವ್ರಿಗೆ ಈ ವಿಡಿಯೋನ ತೋರಿಸೋದನ್ನು ಮರಿಬೇಡಿ ಸೊ ನಮ್ಮ ನೆಕ್ಸ್ಟ್ ವರ್ಕೌಟ್ ಏನಂದರೆ ಸ್ಮಿತ್ ಮಷಿನ್ ಸ್ಕಾಟ್ಸ್ ಗೈಸ್ ಸ್ಕಾಟ್ಸ್ ನೀವು ಎಲ್ಲೇ ಮಾಡಿ ಫ್ರೀ ವೇಟ್ ಸ್ಕಾಟ್ಸ್ ಮಾಡಿದರೂ ಕೂಡ ನಿಮ್ಮ ಲೆಗ್ಗೆ ಅಷ್ಟೇ ಒಂದು ಟೆನ್ಷನ್ ಬರುತ್ತೆ ನಿಮ್ಮ ಲೆಗ್ ಮಸಲ್ ಅಷ್ಟೇ ಚೆನ್ನಾಗಿ ಡೆವಲಪ್ ಆಗುತ್ತೆ ಅದೇ ನೀವು ಮಷೀನಲ್ಲಿ ಮಾಡಿದ್ರೂ ಕೂಡ ಅಷ್ಟೇ ಬೆನಿಫಿಟ್ ಇದೆ ಮಷಿನ್ ವರ್ಕೌಟ್ ಹಾಳು ಅಂತ ನಾನು ಹೇಳ್ತಿಲ್ಲ ಬಟ್ ಯಾವಾಗ ನೀವು ಫ್ರೀ ವೇ ಫ್ರೀ ವೇಟ್ಸ್ ವರ್ಕೌಟನ್ನು ಮಾಡೋಕ್ಕೆ ಶುರು ಮಾಡ್ತೀರೋ ಆವಾಗ ನಿಮ್ಮ ಫಂಕ್ಷನಲ್ ಪೊಟೆನ್ಷಿಯಲ್ ತುಂಬಾ ಜಾಸ್ತಿ ಆಗುತ್ತೆ ಅಂದರೆ ನೀವು ಫಂಕ್ಷನಲ್ ವರ್ಕೌಟ್ಸಲ್ಲಿ ಇನ್ನೂ ಜಾಸ್ತಿ ಸ್ಟ್ರಾಂಗರ್ ಆಗ್ತೀರಾ ಯಾವಾಗ ನೀವು ಸ್ಮಿತ್ ಮಷೀನನ್ನು ಮೇಲೆ ವರ್ಕೌಟ್ ಮಾಡ್ತೀರೋ ಆವಾಗ ನಿಮ್ಮ ಮೈಂಡ್ ಮೈಂಡ್ ಆ್ಯಂಡ್ ಮಸಲ್ ಕನೆಕ್ಷನ್ ಅಷ್ಟು ಚೆನ್ನಾಗಿ ಡೆವಲಪ್ ಆಗೋಲ್ಲ ಅದೇ ನೀವು ಯಾವಾಗ ಫ್ರೀ ಸ್ಕಾಟ್ಸನ್ನು ಅನ್ನು ಮಾಡ್ತಾ ಇರ್ತೀರೋ ಆವಾಗ ನಿಮ್ಮ ಮೈಂಡ್ ಆ್ಯಂಡ್ ಮಸಲ್ ಕನೆಕ್ಷನ್ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ ಇನ್ಫ್ಯಾಕ್ಟ್ ನಿಮ್ಮ ಹೋಲ್ ಬಾಡಿ ಎಂಗೇಜ್ಡ್ ಆಗಿರುತ್ತೆ ನಿಮ್ಮ ಕೋರ್ ತುಂಬಾ ಜಾಸ್ತಿ ಎಂಗೇಜ್ ಆಗಿರುತ್ತೆ ಸೊ ಇಫ್ ಇನ್ ಕೇಸ್ ನಿಮಗೆ ಒಂದು ಅಪಾರ್ಚುನಿಟಿ ಸಿಕ್ಕರೆ ಮಷೀನ್ ವರ್ಕೌಟ್ ಮಾಡಬೇಕು ಅಥವಾ ಫ್ರೀ ವರ್ಕೌಟ್ ಮಾಡಬೇಕು ಅನ್ನೋದರಲ್ಲಿ ಫ್ರೀ ವರ್ಕೌಟ್ಸನ್ನು ಜಾಸ್ತಿ ಪ್ರಿಫರ್ ಮಾಡಿ ಮಷಿನ್ ವರ್ಕೌಟ್ಸನ್ನು ನಿಮ್ಮ ವರ್ಕೌಟಿನ ಕೊನೆಯಲ್ಲಿ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ